ಬಸವೇಶ್ವರ ಮೂರ್ತಿಗೆ ಮಸಿ ಬಳೆದು ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆ, ಬಸವ ಕೇಂದ್ರ, ವೀರಶೈವ ಸಮಾಜ ಮತ್ತು ವಿವಿಧ ಸಂಘಗಳ ಜಿಲ್ಲಾ ಘಟಕಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಹಲಸಿ ಗ್ರಾಮದಲ್ಲಿ ವಿಶ್ವಗುರು ಬಸವೇಶ್ವರ ಭಾವಚಿತ್ರಕ್ಕೆ ಮಸಿ ಬಳೆದು ಅವಮಾನ ಮಾಡಿರುವುದನ್ನು ಖಂಡಿಸಿದ ಪ್ರತಿಭಟನಾಕಾರರು ಈ ಘಟನೆಗೆ ಕಾರಣರಾದ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಜರುಗಿಸಬೇಕು, ಈ ರೀತಿ ಮಹಾನೀಯರನ್ನ ಅವಮಾನಿಸುವ ಮೂಲಕ ಸಮಾಜದ ಶಾಂತಿ ಕದಡುವ ದುಷ್ಟಶಕ್ತಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಈ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದಂಥ ಕ್ರಾಂತಿ ಮತ್ತು ಹಾಕಿದ ಪ್ರಜಾಪ್ರಭುತ್ವ ಹಾಕಿದಂಥ ಬುನಾದಿಯನ್ನು ಒಂದು ಅಲುಗಾಡಿಸ್ತಕ್ಕಂಥ ಒಂದು ದುಷ್ಟ ಚಟುವಟಿಕೆ ಮಾಡ್ತಕ್ಕಂಥ ಶಕ್ತಿಗಳು, ದುಷ್ಟಶಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ಖಂಡನೀಯವಾದಂಥ ಒಂದು ಅಂತ ನಾವೆಲ್ಲ ಭಾವಿಸಿ ಇಂದು ಮನವಿಯನ್ನು ಮನೆ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೇವೆ. ಇಂಥ ಘಟನೆಗಳೇ ಮುಂದೆ ಆಗಲೇಬಾರದಂತಕ್ಕಂಥದ್ದನ್ನು ಮನವಿ ಮೂಲಕ ನಾವು ಕೋರ್ತಾ, ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅಥವಾ ಅವರು ಎಷ್ಟೇ ಒಂದು ಪ್ರಭಾವವನ್ನು ಹೊಂದಿರಲಿ, ಅಂಥ ವ್ಯಕ್ತಿಗಳ ವಿರುದ್ಧ ಕಠಿಣವಾದ ಕಾನೂನು ಕ್ರಮವನ್ನು ಕೈಗೊಂಡು ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಮತ್ತು ಅವರ ನ್ಯಾಯಯುತವಾಗಿ ಏನವರಿಗೆ ಶಿಕ್ಷೆ ಆಗಬೇಕು ಅವೆಲ್ಲವನ್ನು ಕೂಡ ಒಂದು ಸರ್ಕಾರದಿಂದ ಮಾಡ್ತಂತಕ್ಕಂಥ ಭಾವಿಸಿ ನಾವು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಎಂ ವೀರನ್ಗೌಡ, ರಾಮನ್ಗೌಡ, ಕೆ ವೀರಭದ್ರಪ್ಪ, ಜೆ ಬಸವರಾಜ್, ಚನ್ನಬಸವಣ್ಣ, ಎಂ ಶಿವಶರಣ ಸೇರಿದಂತೆ ವೀರಶೈವ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು.